ರಾಜ್ಯ ಸರ್ಕಾರ ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ನಿಮಗೆ ಜನಪದ ಅಕಾಡೆಮಿ ಅಧ್ಯಕ್ಷರನ್ನಾಗಿ ಮಾಡಿದೆ ಸೊ ನೀವು ಈಗ ಸುಮಾರು 2 ವರ್ಷಗಳಿಂದ ಅಧ್ಯಕ್ಷರಾಗಿ ಕೆಲಸ ಮಾಡುತ್ತಾ ಇದ್ದೀರಾ ಸೊ ಜನಪದ ಸಾಹಿತ್ಯದ ಅಭಿವೃದ್ಧಿ ಬಗ್ಗೆ ಜನಪದ ಸಾಹಿತಿಗಳನ್ನು ಕಲಾವಿದರನ್ನು ಬೆಳೆಸುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಇದ್ದೀರಿ ನಿಜವಾಗಿಯೂ ಸರ್ಕಾರ ಕೊಡುತ್ತಿರುವಂತ ಅನುದಾನ ನಿಮ್ಮ ಅಕಾಡೆಮಿಗೆ ಸಾಧ್ಯ ಆಗ್ತಾ ಇದೆಯಾ ನೀವು ಅನ್ಕೊಂಡಂತ ಕೆಲಸಗಳನ್ನು ನಿಮಗೆ ಮಾಡಲಿಕ್ಕೆ ನಿಜವಾಗಲೂ ಆಗ್ತಾ ಇದೆಯಾ ಇಲ್ವಾ ಎಲ್ಲ ಅಕಾಡೆಮಿಗಳಿಗೂ ದುಡ್ಡುಗಳನ್ನು ಕಡಿಮೆ ಕೊಟ್ಟಿದ್ದಾರೆ ನಮಗೆ 19 ರಲ್ಲಿ ಒಂದು ಕೋಟಿ ಕೊಟ್ಟಿದ್ರು 20 ರಲ್ಲಿ 80 ಲಕ್ಷ ಕೊಟ್ಟಿದ್ರು 21 ರಲ್ಲಿ 60 ಲಕ್ಷ ಕೊಟ್ಟರು 60 ಲಕ್ಷದಲ್ಲಿ ಏನು ಮಾಡಕಾಗುತ್ತೆ ಕೇಳಿದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಎಲ್ಲ ಕೊರೋನಾ ಇದಕ್ಕೆ ಹೋಗಿದೆ ಅಂತ ಹೇಳ್ತಾರೆ ಸಚಿವರನ್ನ ಭೇಟಿ ಆಗಿ ಕೇಳಿದ್ವಿ 60 ಲಕ್ಷ ಕೊಟ್ಟಾಗ 20 ಲಕ್ಷ ಅಕಾಡೆಮಿ ಖರ್ಚು ವೆಚ್ಚಗಳಿಗೆ ಹೋಗುತ್ತೆ 20 ಲಕ್ಷ ಪ್ರಶಸ್ತಿ ಸಮಾರಂಭಕ್ಕೆ ಹೋಗುತ್ತೆ ಉಳಿದ 20 ಲಕ್ಷದಲ್ಲಿ 31 ಜಿಲ್ಲೆಯಲ್ಲಿ ಏನು ಕೆಲಸ ಮಾಡೋದು ಜಾನಪದ ಅನ್ನೋದು ದೊಡ್ಡ ಸಾಗರ ಇದ್ದಂಗೆ 2-3 ಕೋಟಿ ಕೊಟ್ಟರೂ ಕಡಿಮೆನೇ ಯಾಕಂದ್ರೆ ಹಳ್ಳಿ ಹಳ್ಳಿಗಳಲ್ಲಿ ಜಾನಪದ ಕಲಾವಿದರು ಇದ್ದಾರೆ ಅವರನ್ನೆಲ್ಲರನ್ನೂ ಬೆಳಕಿಗೆ ತರಬೇಕಂದ್ರೆ ಅನುದಾನ ಬೇಕು ಇಟ್ಟಿದ್ರಲ್ಲ ರೊಟ್ಟಿ ಸುತ್ತಾಕೋದು ಇಟ್ಟೇ ಇಲ್ಲಂದ್ರೆ ರೊಟ್ಟಿ ನೆಲೆದು ಸುಡೋದು ನಾವು ಕೂಡ ಆಶಿಸ್ತೀವಿ ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ಹೆಚ್ಚು ಅನುದಾನವನ್ನ ಈ ಅಕಾಡೆಮಿಗೆ ಕೊಡುತ್ತೆ ಅಂತ ನಾವು ಭಾವಿಸ್ತೀವಿ ಆಮೇಲೆ ಇನ್ನೊಂದು ಮಾತು ಹೇಳಬೇಕು ನಿಮಗೆ ನೀವು ಈಗ 60 ವರ್ಷ ದಾಟಿದಿರಿ ಈಗ ನಿಮ್ಮ ಜೀವನದು ಸೋ ವೈಯಕ್ತಿಕವಾಗಿ ನೀವು ಸಮಾಜಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದೀರ ನಿಮ್ಮ ಕಲಾ ಸೇವೆ ಮೂಲಕ ಆಗಿರಬಹುದು ಇವಾಗ ಮಂಜಮ್ಮ ಒಂದು ದೊಡ್ಡ ಹೆಸರು ಎಲ್ಲರಿಗೂ ಗೊತ್ತು ಮಂಜಮ್ಮ ಯಾರು ಅಂತಂದ್ರೆ ನಿಮ್ಮ ಜೀವನ ಅಥವಾ ನಿಮಗೆ ಸಂತ ಒಂದು ಎರಡು ಹೊತ್ತು ಊಟ ಅದೆಲ್ಲ ಓಕೆ ಒಂದು ಸೂರು ಎಲ್ಲ ನೀಟ್ ಆಗಿದೆಯಾ ಮೊದಲು ನನ್ನ ಗುರುಗಳು ಮಾಡಿದ್ದು ಒಂದು ಚಿಕ್ಕ ಮನೆ ಇತ್ತು ಆಗ 20,000 ಕೊಡ್ತಿತ್ತು ಸರ್ಕಾರ ಒಂದು ಮನೆಗೆ ಅದರಲ್ಲೇ ನಾವು ಏನು ದುಡ್ಡು ಏನು ಹಾಕಿದಿಲ್ಲ ಅವರು ಹೆಂಗ್ ಕಟ್ ಕೊಟ್ಟಿದ್ರು ಅವರು ನಾಲ್ಕು ಗೋಡೆ ಕಟ್ಟಿದ್ರು ಮ್ಯಾಲ್ ಸೀಟ್ ಹಾಕಿ ಕೊಟ್ಟರು ಓದ್ರು ಅದರಲ್ಲೇ ವಾಸವಾಗಿದ್ವಿ ಮತ್ತೆ ಅವರು ಸತ್ತ ಮೇಲೆ ಆ ಜಾಗ ಅದೇ ಜಾಗಕ್ಕೆ ಸರ್ಕಾರಕ್ಕೆ ಕೇಳಿದೆ ಮನೆನ 2017-18 ನೇ ಸಾಲಿಂದು ವಾಜಪೇಯಿ ಯೋಜನೆ ಅಡಿಯಲ್ಲಿ ನನಗೆ ಒಂದು ಮನೆ ಕೊಟ್ಟರು ಅದು ಮನೆ 270,000 ರೂಪಾಯಿ 270,000 ರೂಪಾಯಿಗೆ ಯಾವ ಮನೆ ಆಗುತ್ತೆ ಆಮೇಲೆ ಅದನ್ನು ಆ ಬಿಲ್ಗಳು ಸರಿಗೆ ಆಗಲಿಲ್ಲ 120,000 ರೂಪಾಯಿ ಪಟ್ಟಣ ಪಂಚಾಯತಿ ಇದು ಬಂತು ಕೇಂದ್ರ ಸರ್ಕಾರದ್ದು ಮೊನ್ನೆ 60,000 ರೂಪಾಯಿ ಬಂತು ಅದು ಇನ್ನು 150ರಿಗೆ 60 ಬಂದಿದೆ ಇನ್ನೂ 90,000 ಬರಬೇಕು ಅದು ಬಂದಿಲ್ಲ ಅದು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಇವಾಗ ಪೇಂಟ್ ಎಲ್ಲ ಆಗಿದೆ ಕರೆಂಟ್ ಇದ್ದೊಂದಿಷ್ಟು ಕೆಲಸ ಇದೆ ಬಾತ್ರೂಮ್ ಸಾಮಾನು ವಾಶ್ರೂಮ್ ಸಾಮಾನುಗಳು ಆಮೇಲೆ ಮೇಲಿನ ರೂಮ್ ಪೂರ್ತಿ ಶೋಕೇಸ್ ಮಾಡಬೇಕು ಅದಕ್ಕೆ ಒಂದು 2 ಲಕ್ಷ ರೂಪಾಯಿ ಬರ್ತಿತ್ತು ಅಂತ ಹೇಳಿದ್ರೆ ನನಗೆ ಕೊಟ್ಟಿರ್ತಕ್ಕಂಥ ಆಸ್ತಿ ಏನಿದೆಯಲ್ಲ ಫಲಕಗಳು ಪ್ರಶಸ್ತಿಗಳು ಅದು ಇಡೋದಕ್ಕೆ ಒಂದು 2 ಲಕ್ಷ ರೂಪಾಯಿ ಬೇಕಮ್ಮ ಅಂತ ಹೇಳಿದ್ದಾರೆ ಅದು ನೋಡೋಣ ಯಾವಾಗ ಆಗುತ್ತೋ ಮಂಜಮ್ಮ ಜ್ಯೋತಿ ಅವರು ಇಡೀ ಕರ್ನಾಟಕ ಇಡೀ ದೇಶ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದ್ದಾರೆ ಇಡೀ ದೇಶವೇ ಅವರನ್ನು ಇವತ್ತು ಗುರುತಿಸಿದೆ ಆದರೆ ಅಂತ ಮಂಜಮ್ಮ ಜ್ಯೋತಿ ಅವರು ಒಂದು ಸೂರು ಇನ್ನೂ ಸರಿಯಾಗಿಲ್ಲ ಅವರು ಕಳೆದ ಹಲವಾರು ವರ್ಷಗಳಿಂದ ಕಟ್ತಾ ಇರುವಂತ ಮನೆ ಇನ್ಕಂಪ್ಲೀಟ್ ಆಗಿದೆ ಯಾಕಂದ್ರೆ ಹಣಕಾಸಿನ ಮುಗ್ಗಟ್ಟು ದಾನಿಗಳು ಕಲಾವಿದರು ಚಲನಚಿತ್ರ ಕಲಾವಿದರು ರಾಜಕಾರಣಿಗಳು ಸಂಘ ಸಂಸ್ಥೆಗಳು ದಯವಿಟ್ಟು ಈ ಕಾರ್ಯಕ್ರಮದ ಮೂಲಕ ನಾನು ಮನವಿ ಮಾಡುವುದು ಏನಂತಂದ್ರೆ ಮಂಜಮ್ಮ ಜೋಗತಿ ಅವರಿಗೆ ಉದಾರವಾಗಿ ದೇಣಿಗೆ ಕೊಟ್ಟು ಅವರ ಒಂದು ಸೂರು ಕಂಪ್ಲೀಟ್ ಆಗಿ ಅವರು ತಮ್ಮ ಕೊನೆಯ ದಿನಗಳನ್ನು ಆ ಮನೆಯಲ್ಲಿ ಕಳೆಯುವಂತ ಒಂದು ವ್ಯವಸ್ಥೆ ಆಗಬೇಕು ನ್ಯೂಸ್ 18 ಕನ್ನಡ ಹಾಗೂ ಈ ಕಾರ್ಯಕ್ರಮದ ಮೂಲಕ ನಾನು ಎಲ್ಲರಿಗೂ ಮನವಿ ಮಾಡುತ್ತೇನೆ ಅದು ಮನೆ ಮಾಡ್ತಾ ಇದೀನಿ ಅಂದ್ರೆ ನನಗಂತ ಅಲ್ಲ ನನ್ನ ಸತ್ತ ಮೇಲೆ ನಮ್ಮವರೇ ಇರಬೇಕು ನನ್ನ ಸಮುದಾಯನೇ ಇರಬೇಕು ಅದಕ್ಕೆ ಮಂಜಮ್ಮ ಜೋಗತಿ ಸಂಗಡಿಗರ ಅಂತ ಸೇರಿಸಿಬಿಟ್ಟಿದ್ದೀನಿ ನಾಳೆ ಅಣ್ಣನ ಗೋಸ್ಕರ ಅಲ್ಲ ನೀವು ಕಟ್ತಾ ಇರೋದು ನನಗೋಸ್ಕರ ಅಲ್ಲ ಇನ್ನೊಂದು ದೊಡ್ಡ ಆಸೆ ಇದೆ ನನಗೋಸ್ಕರ ಅಲ್ಲ ಅದು ಅದು ನನ್ನ ಸಮುದಾಯಕ್ಕೋಸ್ಕರನೇ ನಾನು ಸರ್ಕಾರಕ್ಕೆ ಒಂದು 3 ಎಕರೆಯಿಂದ 5 ಎಕರೆ ಸರ್ಕಾರಕ್ಕೆ ಭೂಮಿ ಕೇಳಿದ್ದೀನಿ ನಾನು ಅರವಿಂದ ಲಿಂಬಾವಳಿ ಸರ್ ಇದ್ದಾಗ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀನಿ ಸಿ ಟಿ ರವಿಯವರು ಇದ್ದಾಗೂ ಅವ್ರ ಗಮನಕ್ಕೆ ತಂದಿದ್ದೀನಿ ಮತ್ತು ಇವ್ರು ಸುನೀಲ್ ಕುಮಾರ್ ಅವರು ಇದ್ದಾಗ ಅವ್ರಿಗಿನ್ನ ಅವ್ರಿಗೆ ಗಮನಕ್ಕೆ ತಂದಿಲ್ಲ ಮುಂಚೆ ಅದನ್ನು ಕಳಿಸ್ಕೊಟ್ಟಿದ್ದೀನಿ ಮತ್ತು ನಾನು ಆನಂದ್ ಸಿಂಗ್ ಅವ್ರ ಹತ್ರನೂ ಮಾತಾಡಿದ್ದೀನಿ ಅದಕ್ಕೆ ಈಗ ಒಂದು ಟ್ರಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಒಂದು 2-3 ಕಡೆ ಜಾಗ ನೋಡಿದ್ದಾರೆ ಅದರಲ್ಲಿ ನನಗೊಂದಷ್ಟು ಭೂಮಿಯನ್ನು ಕೊಟ್ಟರೆ ನಾನು ಅಲ್ಲಿ ಒಂದು ಸಮುದಾಯ ಭವನವನ್ನು ಕಟ್ಟಿಸ್ಕೊಡ್ಬೇಕು ಆ ಸಮುದಾಯದ ಭವನದ ಸುತ್ತ ಮನೆಗಳು ಮನೆಗಳಿರಬೇಕು ಅಲ್ಲಿ ಯಾವುದೇ ಕಲಾವಿದರು ಬರಲಿ ರಂಗಭೂಮಿ ಆಗಿರಲಿ ಚಿತ್ರಕಲೆ ಆಗಿರಲಿ ಸಾಹಿತಿಗಳಾಗಿರಲಿ ಜಾನಪದರ ಯಾರೇ ಬಂದ್ರೂ ಅಲ್ಲಿ ವಾಸವಾಗಿದ್ದು ಅಲ್ಲಿ ತರಬೇತಿಯನ್ನು ತಗೊಂಡು ಅಥವಾ ತರಬೇತಿಯನ್ನು ಮಾಡಿ
ಕಲೆಯ ಪ್ರದರ್ಶನವನ್ನು ಮಾಡಿ ಮುಂದಕ್ಕೆ ಹೋಗಂತ ಒಂದು ವ್ಯವಸ್ಥೆಯನ್ನು ಅಲ್ಲಿ ಮಾಡಬೇಕು ಆ ನಂತರ ನನ್ನ ತೃತೀಯ ಲಿಂಗಗಳು ಯಾರು ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿರ್ತಾರೋ ಅಂತವರಿಗೆ ಅಲ್ಲ ಟೀಚರ್ಸ್ನ ಅವ್ರನ್ನ ಇಟ್ಟು ಅಲ್ಲಿಂದ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋದು ನನ್ನ ಆಸೆ ಈಗ ದೇಶದ ಪ್ರಥಮ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ ಅಂದ್ರೆ ನನ್ನ ಆಸೆ ಅದು ಅಂತವರಿಗೆ ಅಂತದ ಅವಕಾಶ ಮಾಡಿಕೊಡಬೇಕು ತಂದೆ ತಾಯಿನ ಅಣ್ಣ ತಮ್ಮರನ್ನ ಅಕ್ಕ ತಂಗಿಯರನ್ನ ನೋಡ್ಕೋಬೇಕು ಅಂತ ಹೇಳಿದಾಗ ಮನೆಗೆ ಹೋದಾಗ ಇಷ್ಟಿಷ್ಟು ದುಡ್ಡು ತಗೊಂಡು ಹೋಗೋದು ಅವ್ರು ಕೇಳಿದ್ದೆಲ್ಲ ಕೊಡೋದು ಹಂಗೆ ಕೊಟ್ಟಾಗ ಮನೆಯವರೆಲ್ಲ ತುಂಬ ಹತ್ರ ಆಗಿಬಿಡ್ತಾರೆ ಹಂಗೆ ತಗೊಂಡೋಗಿ ಇವ್ರಿಗೋಸ್ಕರ ಏನು ಇಟ್ಕೊಳ್ಳೋದೇ ಇಲ್ಲ ನಮ್ಮವರು ಎಲ್ಲ ತಗೊಂಡೋಗಿ ಅವ್ರ ಮನೆಗೆ ಹಾಕಿಬಿಡ್ತಾರೆ ಹಾಕಿದಾಗ ಕೊನೆಗಾಲದಲ್ಲಿ ಆರಾಮಿಲ್ಲದ್ರೆ ಯಾರು ನೋಡೋದಿಲ್ಲ ಅಂಥವ್ರಿಗೆ ಒಂದು ವೃದ್ಧಾಶ್ರಮವನ್ನು ಮಾಡಬೇಕು ಕೊನೆಗಾಲದಲ್ಲಿ ಅಲ್ಲಿದ್ದು ಅವರ ವೃದ್ಧ ಅವರ ಜೀವನವನ್ನು ಅಲ್ಲಿ ಕೊನೆಗಳಿಸ್ಬೇಕು ಅವ್ರಿಗೋಸ್ಕರ ಒಂದೇನಾದ್ರೂ ಮಾಡ್ಬೇಕು ನನ್ನ ಆಸೆ ನೀವು ಇವಾಗಲೂ ಕೇಳ್ತಾ ಇರೋದು ನಿಮ್ಮ ಬಗ್ಗೆ ಏನು ಕೇಳ್ತಾನೆ ಇಲ್ಲ ನೀವು ಇವಾಗಲೂ ನೀವು ಕೇಳ್ತಾ ಇರೋದು ಬೇಡರಿ ನನಗೋಸ್ಕರ ನಾನು ಯಾವತ್ತು ಯಾರು ಏನು ಕೇಳಿಲ್ಲ ನಾನು ಆ ಬಂಗಾರ ಬೇಕು ಅಂದಕ್ಕೆಲ್ಲ ಬೆಳ್ಳಿ ಬೇಕಂದಕ್ಕೆಲ್ಲ ರೇಷ್ಮೆ ಸೀರೆ ಬೇಕಂದಕ್ಕೆಲ್ಲ ನಮ್ಮವ್ರಿಗೋಸ್ಕರನೇ ನಾನು ಬದುಕಿರೋದು ನಾವು ನ್ಯೂಸ್ 18 ಕನ್ನಡದ ಪರವಾಗಿ ಈ ಕಾರ್ಯಕ್ರಮದ ಮೂಲಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿ ಮಾಡ್ತೀವಿ ಜೊತೆಗೆ ನಿಮ್ಮ ವಿಜಯನಗರದ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀವಿ ಜೊತೆಗೆ ಅಲ್ಲಿಯ ನಿಮ್ಮ ಮಂತ್ರಿ ಆನಂದ್ ಸಿಂಗ್ ಅವರಿಗೆ ಮನವಿ ಮಾಡ್ತೀವಿ ಏನಂತಂದರೆ ಮಂಜಮ್ಮ ಜೋಗತಿಯವರು ಹಲವಾರು ಕಷ್ಟ ಕಾರ್ಪಣ್ಯಗಳನ್ನು ಸಹಿಸಿ ಇವತ್ತು ಇಡೀ ದೇಶ ಕರ್ನಾಟಕ ಹೆಮ್ಮೆ ಪಡುವಂತಹ ಒಂದು ಸಾಧನೆಯನ್ನು ಮಾಡಿದ್ದಾರೆ ಪದ್ಮಶ್ರೀ ಮಂಜಮ್ಮ ಜೋಗತಿಯವರು ಅವರ ಒಂದು ಆಸೆ ಏನಿದೆ ಅಂದರೆ ಇವಾಗಲೂ ಕೂಡ ಈ ತೃತೀಯ ಲಿಂಗಗಳು ತಮ್ಮ ಕೊನೆಯ ದಿನಗಳನ್ನು ಎಲ್ಲೋ ಬೀದಿಹೀನವಾಗಿ ಹೋಗಬಾರ್ದು ಅಂಥವರಿಗೆ ಒಂದು ಟ್ರಸ್ಟ್ ಮೂಲಕ ಒಂದು 3-5 ಎಕರೆ ಜಮೀನಿನಲ್ಲಿ ಅಲ್ಲಿ ಜೊತೆಗೆ ಮತ್ತು ಕಲಾಸೇವೆಯನ್ನು ಕೂಡ ಅವರು ಮಾಡಬೇಕಂತಾರೆ ಬರೀ ತೃತೀಯ ಲಿಂಗಗಳಿಗೆ ಮಾತ್ರ ಅಲ್ಲ ಸೊ ಇದು ನಿಜವಾಗಲೂ ಒಂದು ಅವರ ಕಲ್ಪನೆ ಅವರ ಯೋಜನೆಯನ್ನು ನಾವು ನೆನೆಸ್ಕೊಂಡ್ರೆ ಇದೆಷ್ಟು ಅದ್ಭುತ ಅನಿಸುತ್ತೆ ಯಾಕೆ ಒಂದು ಸರ್ಕಾರ ಮಾಡಬೇಕಾಗಿರುವಂಥ ಕೆಲಸ ಒಂದು ಸಂಘ ಸಂಸ್ಥೆಗಳು ಮಾಡಬೇಕಾಗಿರುವಂಥ ಕೆಲಸನ ಅವರು ನಾನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಇದಕ್ಕೆ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ಅವರ ಮನವಿಗೆ ಸ್ಪಂದಿಸಿ ಅವರಿಗೆ ಈ ಒಂದು ಅನುಕೂಲವನ್ನು ಮಾಡಿಕೊಡಬೇಕಂತ ಈ ಕಾರ್ಯಕ್ರಮದ ಮೂಲಕ ನ್ಯೂಸ್ 18 ಕನ್ನಡದ ಪರವಾಗಿ ನಾವು ಒತ್ತಾಯಪೂರ್ವಕ ಆಗ್ರಹವನ್ನು ಮಾಡ್ತೀವಿ ಓಕೆ ಸರ್ ಜೊತೆಗೆ ಮಂಜಮ್ಮ ಜೋಗತಿಯವರೇ ಇಷ್ಟೊತ್ತು ನಮ್ಮ ಜೊತೆಗೆ ನಿಮ್ಮ ಬೆಳೆದು ಬಂದ ಜೀವನದ ರೀತಿ ಜೊತೆಗೆ ನೀವೊಬ್ಬ ಕಲಾವಿದರಾಗಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗುವವರೆಗಿನ ಒಂದು ನಿಮ್ಮ ಅನುಭವಗಳನ್ನು ಕಹಿ ಅನುಭವಗಳನ್ನು ಎಲ್ಲ ನೀವು ಹಂಚಿಕೊಂಡ್ರಿ ಜೊತೆಗೆ ನಿಮ್ಮ ಕನಸನ್ನು ಕೂಡ ನೀವು ಯಾವ ರೀತಿಯಾಗಿ ಮುಂದೆ ತೃತೀಯ ಲಿಂಗಿಗಳಿಗೋಸ್ಕರ ನೀವು ಏನು ಮಾಡಬೇಕು ಅನ್ನೋ ನಿಮ್ಮ ಕನಸನ್ನು ಕೂಡ ನಮ್ಮ ಜೊತೆಗೆ ನೀವು ಹಂಚಿಕೊಂಡ್ರಿ ಸೊ ಇಡೀ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಮತ್ತೊಮ್ಮೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿದ್ದಕ್ಕೆ ನಿಮಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀವು ಸ್ವೀಕಾರ ಮಾಡಿದ್ದಕ್ಕೆ ನಿಮಗೆ ಅಭಿನಂದನೆಗಳು ಧನ್ಯವಾದಗಳು ರೀ ನ್ಯೂಸ್ 18 ವೀಕ್ಷಕರಿಗೆ ಎಲ್ಲ ಬಂಧುಗಳಿಗೆ ಈ ಮಂಜಮ್ಮ ಜೋಗತಿಯ ಅನಂತ ಕೋಟಿ ಕೋಟಿ ಪ್ರಣಾಮಗಳು ಪ್ರಿಯ ವೀಕ್ಷಕರೇ ಇಷ್ಟೊತ್ತು ಮಂಜಮ್ಮ ಜೋಗತಿಯವರು ತಾವು ನಡೆದು ಬಂದ ದಾರಿ ಆ ದಾರಿಯಲ್ಲಿ ಅವರು ಪಟ್ಟ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ನಮ್ಮ ಜೊತೆ ವಿಸ್ತೃತವಾಗಿ ಮಾತನಾಡಿದರು ಇವತ್ತು ಮಂಜಮ್ಮ ಜೋಗತಿ ಪದ್ಮಶ್ರೀ ಪ್ರಶಸ್ತಿಯ ಪುರಸ್ಕೃತರಾಗಿ ಇಡೀ ಕರ್ನಾಟಕ ಇಡೀ ದೇಶ ಹೆಮ್ಮೆ ಪಡುವಂಥ ಸಾಧನೆ ಮಾಡಿದ್ದಾರೆ ಅದರಲ್ಲೂ ಒಬ್ಬ ತೃತೀಯ ಲಿಂಗಿಯಾಗಿ ಅವರು ಮಾಡಿರುವಂಥ ಸಾಧನೆ ಇತರ ತೃತೀಯ ಲಿಂಗಿಗಳಿಗೆ ನಿಜವಾಗಲೂ ಒಂದು ಮಾರ್ಗದರ್ಶನವಾಗಿದೆ ಹಾಗೂ ಅವರು ರೋಲ್ ಮಾಡೆಲ್ ಆಗಿದ್ದಾರೆ ಅವರ ಕನಸುಗಳು ಶೀಘ್ರ ಈಡೇರಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ